ವಿರಾಮದ ಬಳಿಕ ಮತ್ತೆ ಅಡ್ರಿನಾಲಿನ್ 2K16 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ರೆವರೆಂಡ್ ಫಾದರ್ ಪ್ಯಾಟ್ರಿಕ್ ರಾಡ್ರಿಗಸ್ ಅವರಿದ್ದಾರೆ, ಹಾಗೇನೆ ಡಾಕ್ಟರ್ ಸುದರ್ಶನ್ ಪೈ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅಡ್ರಿನಾಲಿನ್ ಕಾರ್ಯಕ್ರಮ ಏನು ಮತ್ತು ಹೇಗೆ ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಫಾದರ್, ಇವಾಗ ನೀವು ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಹೇಗೆ ಭಿನ್ನ ಅಂತ ಹೇಳಿದ್ದೀರಿ, ಮತ್ತು ಯಾವ ರೀತಿ ಅವರನ್ನು ತರಬೇತುಗೊಳಿಸ್ತೀರಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೀರಿ. ಆ ಇನ್ಸ್ಟಿಟ್ಯೂಷನ್ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಸಂಸ್ಥೆಯನ್ನು ಎಲ್ಲರೂ ಒಂದು ಟು ಲುಕ್ ಅಪ್ ಅಂತ ನಾವು ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಆ ಒಂದು ಮನೋಭಾವದಿಂದ ನೋಡುವಂಥ ಒಂದು ಸಂಸ್ಥೆ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯಲು ಆಸೆ ಪಡುವಂಥ ಒಂದು ಸಂಸ್ಥೆ, ಹಾಗೂ ರೋಗಿಗಳು ಅವಶ್ಯ ಬಿದ್ದಾಗ ಅವರ ಆರೋಗ್ಯಕ್ಕಾಗಿ ನೋಡುವಂಥ ಬಯಸುವಂಥ ಒಂದು ಸಂಸ್ಥೆ, ಸೇವೆ ಸಿಗಲು ಅಂಥ ಒಂದು ಸಂಸ್ಥೆಯನ್ನು ಸಂಸ್ಥೆಯನ್ನಾಗಿ ಬೆಳೆಸಬೇಕು ಎಂಬ ಒಂದು ನಮ್ಮದು ಆಸೆ. ಇದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅಕಾಡೆಮಿಕ್ಸ್ ಅಂತ ಹೇಳ್ತೇವೆ ನಾವು. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ತರಬೇತಿ ಕೊಡಲು ಬೇಕಾದಂಥ ಅವಕಾಶಗಳನ್ನು ಸೃಷ್ಟಿಸುವಂಥದ್ದು, ಇದಕ್ಕಾಗಿ ನಾವು ಬಹಳ ಪ್ರಯತ್ನ ಪಡ್ತಾ ಇದ್ದೇವೆ. ಈ ಪ್ರಯತ್ನದ ಫಲವಾಗಿ ನಮ್ಮ ಮೆಡಿಕಲ್ ಕಾಲೇಜ್ ನ್ಯಾಕ್ ಎಕ್ರೆಡಿಟೆಡ್ ವಿತ್ ಎ ಗ್ರೇಡ್, ಹಾಗೂ ಆಸ್ಪತ್ರೆ ಎನ್ಎಬಿಎಲ್ ಎಕ್ರೆಡಿಟೆಡ್ ಹಾಸ್ಪಿಟಲ್, ಹಾಗೂ ನಮ್ಮ ಲೆಬಾರೇಟ್ರಿ ಎನ್ಎಬಿಎಲ್ ಎಕ್ರೆಡಿಟೆಡ್, ಈಗ ರೀಎಕ್ರೆಡಿಟೆಡ್ ಒನ್ಸ್ ಅಗೇನ್ ರೀಎಕ್ರೆಡಿಟೆಡ್ ಲೆಬಾರೇಟ್ರಿ ಆಗಿ ಅಂಥ ಒಂದು ಗೌರವ ನಮಗೆ ಸಿಕ್ಕಿದೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಧೀನದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಫಾದಮುಲ್ಲ ಸಂಸ್ಥೆ ಈಗ ಫಾದರ್ ಒಂದು ಕಾಲ್ ಕೂಡ ಇದೆ. ಹಲೋ, ಐ ಆಮ್ ಅನೀಶಾ ಸ್ಪೀಕಿಂಗ್ ಫ್ರಮ್ ಎಸ್ಡಿಎಂ ಲಾ ಕಾಲೇಜ್. ಓಕೆ, ಐ ಜಸ್ಟ್ ಹ್ಯಾಡ್ ಅ ಡೌಟ್ ರಿಗಾರ್ಡಿಂಗ್ ದ ಸೇಫ್ಟಿ ಅರೇಂಜ್ಮೆಂಟ್ಸ್, ದ ಸೇಫ್ಟಿ ಅರೇಂಜ್ಮೆಂಟ್ಸ್ ಅಟ್ ದ ವೆನ್ಯೂ ಆಫ್ ದ ಫೆಸ್ಟ್. ಓಕೆ, ಅಟ್ ದ ವೇರಿಯಸ್ ವೆನ್ಯೂಸ್ ಆಫ್ ದ ಫೆಸ್ಟ್. ಓಕೆ, ಅನೀಶಾ ಅವರು ಹೇಳಿದ ಹಾಗೆ ಬಹಳ ಕರೆಕ್ಟಾಗಿ ಒಂದು ಕ್ವಶನ್ ಕೇಳಿದ್ದಾರೆ. ಇಂಥ ಒಂದು ಲಾರ್ಜ್ ಸ್ಕೇಲ್ ಇವೆಂಟಲ್ಲಿ ಬಹಳಷ್ಟು ಕಾಲೇಜುಗಳು ಸೇರುವಾಗ ಸೇಫ್ಟಿ ಮತ್ತು ವೆನ್ಯೂ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಗೆ ಮಾಡಿದ್ದೀರಿ ಅಂತ ಹೇಳಿ. ಹೌದು, ನಾನು ಅನೀಶನಿಗೆ ಹೇಳಲು ಏನು ಇಚ್ಛಿಸ್ತೇನೆ ಅಂತ ಹೇಳಿದರೆ, ಅನೀಶಾ ಅವರೇ, ದಯವಿಟ್ಟು ನಮ್ಮಲ್ಲಿ ಈ ಇವೆಂಟಿಗೆ ಸುಮಾರು 32 ತಂಡಗಳನ್ನು ಮಾಡಿದ್ದೇವೆ ನಾವು. ಆ ತಂಡಗಳಲ್ಲಿ ಕಮಿಟಿ ಅಂತ ಫಾರ್ಮ್ ಮಾಡಿ ಆ ಕಮಿಟಿಗೆ ಪ್ರತಿಯೊಂದು ಕಮಿಟಿಗೂ ನಮ್ಮಲ್ಲಿ ಒಂದು ಅಧ್ಯಾಪಕರನ್ನು ನಾವು ನೇಮಿಸಿದ್ದೇವೆ. ಅಧ್ಯಾಪಕರನ್ನು ಮಾತ್ರ ನೇಮಿಸಿದರೆ ಅವರ ಕೆಳಗೆ ನಾವು ಸ್ಟೂಡೆಂಟ್ ಇನ್ಚಾರ್ಜನ್ನು ನೇಮಿಸಿ ಅವರ ಕೆಳಗೆ ವಾಲಂಟಿಯರ್ಸ್ ಇನ್ಚಾರ್ಜನ್ನು ಇಟ್ಟಿದ್ದೇವೆ. ಇದು ವೆನ್ಯೂ ಮ್ಯಾನೇಜ್ಮೆಂಟ್ ಸೇಫ್ಟಿಗೆ ಆಗಲಿ, ನಾವಲ್ಲಿ ನಮ್ಮ ವೈದ್ಯಕೀಯ ಡಾಕ್ಟರ್ ಇರ್ತಾರೆ, ಅಷ್ಟೇ ಅಲ್ಲ ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಕೂಡ ಇರ್ತಾರೆ, ನಮ್ಮ ಹಾಸ್ಪಿಟಾಲಿಟಿ ಕಮಿಟಿ ಮೆಂಬರ್ಸ್ ಕೂಡ ಇರ್ತಾರೆ. ಅಷ್ಟು ಮಾತ್ರವಲ್ಲದೆ ನಾವು ವೆನ್ಯೂ ಸೇಫ್ಟಿಗೆ ನಮ್ಮಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಕೂಡ ಇರ್ತದೆ. ಅಷ್ಟೇ ಅಲ್ಲ, ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ನ ಅಧಿಕಾರಿಯವತ್ತು ಸಹ ವಿನಯತೆಯಿಂದ ವಿನಂತಿಸಿದ್ದೇವೆ ಏನಂತ ಹೇಳಿದರೆ, ದಯವಿಟ್ಟು ತಾವು ಈ ಕಾರ್ಯಕ್ರಮಕ್ಕೆ ತಮ್ಮ ಪೊಲೀಸ್ಗಳನ್ನು ನಿಯೋಜಿಸಿಕೊಂಡು ನಮಗೆ ಸಹಕಾರ ಕೊಡಬೇಕಾಗಿ ವಿನಂತಿಸಿದ್ದೇವೆ. ಅದಕ್ಕೂ ಅವರು ಬಹಳ ಇದು ಖುಷಿಯಿಂದ ಸಹ ನಮಗೆ ಅಭಿಪ್ರಾಯ ಕೊಟ್ಟಿದ್ದಾರೆ. ಸೊ ಇಂಥದ್ದೆಲ್ಲ ನಾವು ಪೂರ್ವಭಾವಿ ಸಿದ್ಧತೆಯಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹೋಗ್ತಾ ಇದ್ದೀರಿ ಅಂತ ಅದೇ ಫಾದರ್ ಅವರು ನೀವು ಅವಾಗ ಮಾತಾಡಿ. ಥ್ಯಾಂಕ್ ಯು ಅಮ್ಮ. ಇನ್ನೊಂದು ಕಾರ್ಯ ಕೂಡ ಇದೆ, ಅದಕ್ಕೆ ಬಂದಾಗಿ ನಮಸ್ತೆ ಹೇಳಿ ಮೇಡಮ್. ಹಲೋ, ಓಕೆ, ಸಂಪರ್ಕ ಕಡಿತಗೊಂಡಿದೆ. ಅದು ಯಾಕೆ ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಷನ್ ಬೇರೆ ಇದಕ್ಕಿಂತ ಭಿನ್ನವಾಗಿದೆ ಅನ್ನುವಂಥ ವಿಚಾರವಾಗಿ ಮಾತಾಡ್ತಾ ಇದ್ರಿ, ಮತ್ತು ಕಾಲೇಜಿಗೆ ಸಿಕ್ಕಂಥ ಪ್ರಶಸ್ತಿಗಳ ಬಗ್ಗೆ ಮಾತಾಡ್ತಾ ಇದ್ರಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಧೀನದಲ್ಲಿರುವಂತಹ ಮೆಡಿಕಲ್ ಕಾಲೇಜು ಹಾಗೂ ಅದಕ್ಕೆ ಸಂಯೋಜಿಸಿದಂತಹ ಆಸ್ಪತ್ರೆಗಳಲ್ಲಿ ಫಾದಮುಲ್ಲರ್ ಸಂಸ್ಥೆ ಇಷ್ಟರ ತನಕ ಪ್ರಥಮ ಹಾಗೂ ಒಂದೇ ಮೆಡಿಕಲ್ ಕಾಲೇಜ್ ಆಗಿದೆ. ನ್ಯಾಕ್ ಎಕ್ರೆಡಿಟೆಡ್, ಆಮೇಲೆ ಆಸ್ಪತ್ರೆ NABH ಎಕ್ರೆಡಿಟೆಡ್, ಲೆಬಾರೇಟ್ರಿ NABL ರೀಎಕ್ರೆಡಿಟೆಡ್, ಅಂದರೆ ಇನ್ನೊಮ್ಮೆ ಎಕ್ರೆಡಿಟ್ ಆಗಿದೆ. ನ್ಯಾಕ್ ಎಕ್ರೆಡಿಟೇಷನ್ ಆಗುವುದಂತ ಹೇಳಿದರೆ ಅದೊಂದು ಬಹಳ ದೊಡ್ಡ ವಿಷಯ, ಯಾಕೆಂದರೆ ಅದಕ್ಕೆ ನಾವು ಸಾಧಾರಣ 3 ವರ್ಷಗಳ ಸಿದ್ಧತೆ ಮಾಡಿದ್ದೆವು. ಬೇಕಾದಂಥ ಎಲ್ಲ ಸೌಕರ್ಯಗಳು ಅನ್ನು ನಾವು ಕಲ್ಪಿಸಿದ್ದೇವೆ. ಮೆಡಿಕಲ್ ಕಾಲೇಜಿನಲ್ಲಿ ಕಲಿಸುವಂಥ ವಿಧಾನ ಕೂಡ ಆ ರೀತಿಯಲ್ಲಿರಬೇಕು, ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ ನಾವು.
ಪ್ಯಾರಾಮೀಟರ್ಸ್ ರಿಕ್ವೈರ್ಡ್ ಯಾವ ರೀತಿಯಲ್ಲಿ ಎಲ್ಲ ಸೇವೆ ಇರಬೇಕು ವಿದ್ಯಾಭ್ಯಾಸ ಇರಬೇಕು ಕಲ್ಪಿಸಿ ಕೊಟ್ಟಂತ ಸೌಕರ್ಯಗಳು ಇರಬೇಕು ಇದಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ ನಾವು ಪ್ಯಾರಾಮೀಟರ್ಸ್ ಇದಕ್ಕೆ ಹೊಂದುವಂತೆ ನಮ್ಮ ಸೇವೆಯನ್ನು ಕೆಲಸವನ್ನು ನಾವು ಮೇಂಟೈನ್ ಮಾಡುವ ರೆಕಾರ್ಡ್ಸನ್ನು ಎಲ್ಲವನ್ನು ನಾವು ಮಾಡಬೇಕು ಅದನ್ನು ನಾವು ಮಾಡಿದ್ರಿಂದ ನಮಗೆ ಈ ಮೂರು ಸಂಯೋಜನೆಗಳು ಸಿಕ್ಕಲಿಕ್ಕೆ ಕಾರಣವಾಗಿದೆ ಇನ್ನೊಂದು ಕರೆ ಕೂಡ ಇದೆ ಹಲೋ ಹಲೋ ಸರ್ ನಾನು ಅದಿತಿ ಅಂತ ಸೇಂಟ್ ಆಗ್ನೆಸ್ ಇಂದ ಓಕೆ ಸರ್ ನಿಮ್ಮ ಏನು ಸ್ಪೆಷಲ್ ಇವೆಂಟ್ಸ್ ಇನ್ನು ಬ್ಯಾಂಡ್ ಬಂದು ಪರ್ಫಾರ್ಮ್ ಮಾಡ್ತಾರಂತ ಸರ್ ಲಾಸ್ಟ್ ಅದು ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮಾತ್ರ ನಾವು ಸಹ ನೋಡ್ಬೋದು ಹೌದು ಹೌದಮ್ಮ ಅದಿತಿ ಅವರು ಇದು ಇದೊಂದು ಸ್ಪೆಷಲ್ ಇವೆಂಟ್ ಅಂತ ಹೇಳಿದ್ದು ಬಹಳ ಒಂದು ಒಳ್ಳೆಯ ಪ್ರಶ್ನೆ ಇದು ಎಲ್ಲ ಮಂಗಳೂರು ಇಡೀ ಕುತೂಹಲದಿಂದ ಕಾಣುತ್ತಿದೆ ನಮ್ಮಲ್ಲಿ ಓಪನಿಂಗ್ ಸೆರೆಮನಿಗೆ ಇಂಟರ್ನ್ಯಾಷನಲ್ ಫ್ಯೂಷನ್ ವಯಲಿನಿಸ್ಟ್ ಅನೀಶ್ ವಿದ್ಯಾಶಂಕರ್ ಅವರು ಟೀಮ್ ಅವಿಡ್ ಅಂತ ಹೇಳಿ ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ 27ಕ್ಕೆ ಕ್ಲೋಸಿಂಗ್ ಇವೆಂಟ್ ಆಫ್ ದ ಸೆರೆಮನಿಯಲ್ಲಿ ಇಂಡಿಯಾದ ನಂಬರ್ ಒನ್ ರಾಕ್ ಬ್ಯಾಂಡ್ ಆಗಿರುವಂತಹ ಒನ್ ಆಫ್ ದ ಬೆಸ್ಟ್ ಟಾಪ್ 5 ರಾಕ್ ಬ್ಯಾಂಡ್ ಆಗಿರುವಂತಹ ಅಂತರಿಕ್ಷ ಟೀಮ್ ಅವರು ಕೂಡ ಇಲ್ಲಿ ಬಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಇದು ಖಾಲಿ ಫಾದರ್ ಮುಲ್ಲರ್ಸ್ ವಿದ್ಯಾರ್ಥಿಗಳಿಗೂ ಮಾತ್ರ ಅಲ್ಲದೆ ಬೇರೆ ಇನ್ನಿತರ ವಿದ್ಯಾಸಂಸ್ಥೆಗಳಿಗೂ ನಾವು ಇಲ್ಲಿ ಆಹ್ವಾನ ಕೊಟ್ಟಿದ್ದೇವೆ ದಯವಿಟ್ಟು ಬನ್ನಿ ಒಕ್ಕರೆಲ್ಲೆಯಿಂದ ಸಹ ನಾವು ಆಹ್ವಾನಿಸಿದ್ದೇವೆ ಭಾಗವಹಿಸಿ ಈ ಅಡ್ರಿನಾಲಿನ್ ಇವೆಂಟನ್ನು ಬಹಳ ಹೃತ್ಪೂರ್ವಕ ಇದರಿಂದ ಸಕ್ಸಸ್ ಮಾಡಿ ಅಂತ ನಾವು ಕೇಳಿಕೊಂಡಿದ್ದೇವೆ ಸೊ ಇದು ನಮಗೆ ಮಾತ್ರ ಅಲ್ಲದೆ ನಿಮ್ಮೆಲ್ಲರಿಗೂ ಸಹ ಇದನ್ನು ನಾವು ಒಕ್ಕರೆಲ್ಲೆಯಿಂದ ನಾವು ಇಲ್ಲಿ ಕರಿತಾ ಇದ್ದೇವೆ ಓಕೆ ಆದಿತ್ಯ ಅವರು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಫಾದರ್ ಅವಾಗ ಹಾಗಾದರೆ ಈ ಒಂದು ಅವಾರ್ಡಿಗೆ ಏನು ಮ್ಯಾಂಡೇಟ್ರಿ ಏನೆಲ್ಲ ಅರ್ಹತೆಗಳು ಬೇಕು ಅಂತ ಹಲವಾರು ವಿಚಾರಗಳಲ್ಲಿ ಒಂದು ಕಲಿಸುವಿಕೆ ಕಲಿಸುವ ವಿಧಾನಗಳು ಈಗಿನ ಕಾಲಕ್ಕೆ ಸರಿಹೊಂದುವಂತಹ ರೀತಿಯಲ್ಲಿ ಟೆಕ್ನಾಲಜಿ ಅಂತ ಹೇಳ್ತೇವೆ ಈಗಿನ ಕಾಲದಲ್ಲಿ ಇರುವಂತಹ IT ಆಮೇಲೆ ಉಳಿದ ಎಲ್ಲ ಟೆಕ್ನಿಕಲ್ ಫೆಸಿಲಿಟೀಸ್ ಅದರ ಉಪಯೋಗ ಮಾಡಿ ಆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ರೀತಿಯಲ್ಲಿ ಶಿಕ್ಷಣ ಕೊಡುವಂತಹ ಕಲಿಸುವಂತಹ ವಿಧಾನಗಳನ್ನು ಒಂದು ಸಂಸ್ಥೆ ಮೆಡಿಕಲ್ ಕಾಲೇಜು ಅಳವಡಿಸಿದೆಯೋ ಇಲ್ವೋ ಆ ಪ್ಯಾರಾಮೀಟರ್ಸ್ ಇದ್ದಾವೆ ಅದರ ಪ್ರಕಾರ ಆಗಬೇಕು ಆಮೇಲೆ ರೆಕಾರ್ಡ್ಸ್ ಮೇಂಟೆನೆನ್ಸ್ ಅಂತ ಹೇಳ್ತೇವೆ ಅದು ಬೇಕಾದಂಥ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡ್ತಾರೋ ಇಲ್ವೋ ಅದು ಒಂದು ವಿಧಾನ ಆಮೇಲೆ ಇನ್ನೋವೇಷನ್ಸ್ ಅಂತ ಕರೀತೇವೆ ನಾವು ಬೇರೆ ಕಡೆ ಇಲ್ಲದಂತಹ ಯಾವ ಯಾವ ಕಾರ್ಯಸೂಚಿಗಳು ವಿಧಾನಗಳು ಅಳವಡಿಸಿಕೊಂಡಿದ್ದೇವೆ ಅದು ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ವೆಲ್ಫೇರ್ ಅವರ ಒಳಿತಿಗಾಗಿ ಯಾವ್ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಆಮೇಲೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಾಮಾಜಿಕ ಕಳಕಳಿ ಯಾವ ರೀತಿಯಲ್ಲಿದೆ ಅದಕ್ಕಾಗಿ ಯಾವ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇದ್ದೀರಿ ಆ ಒಂದು ವಿಷಯದಲ್ಲಿ ಹೀಗೆ ಹಲವಾರು ವಿಷಯಗಳಲ್ಲಿ ಸ್ಟ್ಯಾಂಡರ್ಡ್ಸ್ ಆರ್ ಸೆಟ್ ಇದೇ ಈ ರೀತಿಯಲ್ಲಿ ಆಗಬೇಕು ಎಂಬ ಒಂದು ರೂಲ್ಸ್ ಉಂಟು ಅದರ ಪ್ರಕಾರ ಮಾಡಬೇಕು ಆಮೇಲೆ ಆಸ್ಪತ್ರೆಯಲ್ಲಿ ಪೇಷಂಟ್ ಸೇಫ್ಟಿ ರೋಗಿಗಳ ಒಳಿತಿಗಾಗಿ ಯಾವ ರೀತಿಯಲ್ಲೆಲ್ಲ ಕಾರ್ಯಕ್ರಮಗಳಿವೆ ಆಮೇಲೆ ಫಿಸಿಕಲ್ ಅರೇಂಜ್ಮೆಂಟ್ಸ್ ಅಂತ ಹೇಳ್ತೇವೆ ನಿಮ್ಮ ಬೆಡ್ ಹೇಗುಂಟು ಸೈನೇಜ್ ಹೇಗುಂಟು ರೋಗಿಗಳಿಗೆ ಆಸ್ಪತ್ರೆಗೆ ಬರಲಿಕ್ಕೆ ಬಂದವರಿಗೆ ಸುಲಭ ರೀತಿಯಲ್ಲಿ ಅವರಿಗೆ ಬೇಕಾದಂಥ ವೈದ್ಯರನ್ನು ಕಾಣಲು ಯಾವೆಲ್ಲ ವಿಷಯಗಳು ಬೇಕು ಅದು ಉಂಟೋ ಇಲ್ವೋ ಆಸ್ಪತ್ರೆಯಲ್ಲಿ ಮದ್ದು ಕೊಡುವಂಥ ವಿಧಾನ ವೈದ್ಯರು ರೋಗಿಗಳನ್ನು ಪರೀಕ್ಷಿಸುವಂಥ ವಿಧಾನ ಅವರಿಗೆ ಮದ್ದು ಬರೆದು ಕೊಡುವಂಥ ವಿಧಾನ ಇದಕ್ಕೆ ಎಲ್ಲದಕ್ಕೊಂದು ಸ್ಟ್ಯಾಂಡರ್ಡ್ ಉಂಟು ಅದನ್ನು ನಾವು ಪಾಲನೆ ಮಾಡ್ತಿರೋ ಇಲ್ವೋ ಅಂತ ನೋಡ್ತಾರೆ ಅದಕ್ಕೆ ಟ್ರೈನ್ಡ್ ಆದಂಥ ಸ್ಪೆಷಲ್ ದೇಶದಲ್ಲಿ ಟ್ರೈನ್ಡ್ ಆದಂಥ ಪಂಗಡಗಳಿವೆ ಟೀಮ್ಸ್ ಇನ್ಸ್ಪೆಕ್ಟರ್ಸ್ ಅಂತ ಕರೀತೇವೆ ಅವರು ಬಂದು ಎಸೆಸ್ ಮಾಡ್ತಾರೆ ಹಾಗೂ ನಮ್ಮ ಒಂದು ದೊಡ್ಡಸ್ತಿಕೆ ಅಂತ ಹೇಳುವುದಲ್ಲ ಒಂದು ಆಶೀರ್ವಾದ ಅಂತ ಹೇಳ್ಬೋದು ನಮ್ಮ ಪ್ರಥಮ ಪ್ರಯತ್ನದಲ್ಲಿಯೇ ನ್ಯಾಕ್ ಆಗಲಿ NABH ಆಗಲಿ NABL ಆಗಲಿ ನಾವು ಪಾಸಾಗಿದ್ದೇವೆ ಅಂತ ಹೇಳ್ಬೋದು ನಮಗೆ ಅಕ್ರೆಡಿಟೇಷನ್ ಪ್ರಥಮ ಪ್ರಯತ್ನದಲ್ಲಿಯೇ ಸಿಕ್ಕಿದೆ ಹಲವಾರು ಮಂದಿಗೆ 2-3 ಸಲ ಪ್ರಯತ್ನ ಮಾಡಬೇಕಾಗ್ತದೆ 3 ಸಲ ಆ ಟೀಮ್ ಬರಬೇಕಾಗ್ತದೆ ಎಸೆಸ್ ಮಾಡ್ತಾರೆ ಆಮೇಲೆ ಸರಿಯಾದ ವರದಿ ಸಿಗುವುದಿಲ್ಲ ಡಿಫಿಷಿಯನ್ಸಿ ಇರ್ತದೆ
ಆದರೆ ನಮಗೆ ಪ್ರಥಮ ಪ್ರಯತ್ನದಲ್ಲಿ ಜಯ ಸಿಕ್ಕಿದೆ, ಅದು ಒಂದು ನಮಗೆ ಸಂತೋಷದ ವಿಚಾರ. ಓಕೆ ಓಕೆ ಫಾದರ್ ಅವರೇ, ಹಾಗೆಯೇ ಸುದರ್ಶನ್ ಪೈ ಅವರು, ನಾನು ನಿಮ್ಮ ಜೊತೆ ಮತ್ತೆ ಇದರ ಬಗ್ಗೆ ವಿಚಾರವಾಗಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಆದರೆ ಅದಕ್ಕಿಂತ ಮೊದಲೊಂದು ಸಣ್ಣ ವಿರಾಮ.